ಇವತ್ತು ಸರ್ಕಾರದ ವತಿಯಿಂದ ಸಕ್ಕರೆ ಸಚಿವರು, ಕಬ್ಬು ನಿಯಂತ್ರಣ ಮಂಡಳಿಯ ಸದಸ್ಯರು ಮತ್ತು ರಾಜ್ಯದ 72 ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಬಹಳಷ್ಟು ಕಾನೂನಾತ್ಮಕವಾಗಿದ್ದಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಬೇಕು ಅಂತೇಳಿ ಸುದೀರ್ಘವಾಗಿ ಏನು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿಗಳು ಕಬ್ಬು ಅಭಿವೃದ್ಧಿ ಆಯುಕ್ತರ ಒಂದು ಸಮಕ್ಷಮದಲ್ಲಿ ಕೆಲವೊಂದು ಕಠಿಣ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಕೂಡ ಕಳೆದ 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ವಿ, 4 ಬಾರಿ ಸಭೆ ಕರೆದಿದ್ದೀರಿ. ಪದೇ ಪದೇ ಬೆಳವಣಿಗೆಗಳು ಮುಂದೆ ಹೋಗಬಾರ್ದು, ರೈತರು ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚಳವಳಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಚಳವಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಡವನ್ನು ತಂದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಯಾವ ಯಾವ ಥರದಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ಬೋದು, ರೈತರಿಗೆ ಹೆಚ್ಚಿನ ಆದಾಯ ಮತ್ತು ಲಾಭವನ್ನು ತರುವಂಥ ನಿರ್ಧಾರಗಳನ್ನು ಕೈಗೊಳ್ಬೋದು ಅನ್ನುವಂಥ ವಿಚಾರ ಬಗ್ಗೆ ನಾವು ಸವಿಸ್ತಾರವಾಗಿ ಸಕ್ಕರೆ ಸಚಿವರು ಮತ್ತು ಇಲಾಖೆಯ ಮುಖ್ಯಸ್ಥರಿಗೆ ಗಮನವನ್ನು ಸೆಳೆದಿದ್ದೀವಿ. ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಕೂಡ ಅವರು ಗಂಭೀರವಾಗಿ ಪರಿಶೀಲಿಸಿದ್ದಾರೆ, ಹಾಗೆ ಸೂಕ್ತವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಹಲೋ ಇದನ್ನು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಯವರು ಹೇಳಿದಂಥ ವಿಚಾರಗಳು, ನಾವು ಹೇಳಿದಂಥ ವಿಚಾರಗಳು ಎಲ್ಲನ್ನೂ ಒಳಗೊಂಡಂತೆ ಒಂದು ತಾಂತ್ರಿಕ ಪರಿಣಿತರ ಸಮಿತಿಯನ್ನು, ಏನು ಕಬ್ಬಿನಿಂದ ಬರುವಂಥ ಸಕ್ಕರೆ, ಮೊಲಾಸಿಸು, ಉಪ ಉತ್ಪನ್ನಗಳ ಲಾಭವನ್ನು ರೈತರಿಗೆ ಯಾವ ರೀತಿ ಹಂಚಿಕೆ ಮಾಡಬೇಕು, ಎಷ್ಟು ಹಂಚಿಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದಾಗ ಎಷ್ಟನ್ನು ಸರ್ಕಾರ ಹೆಚ್ಚುವರಿಯಾಗಿ FRPಗಿಂತ ಹೆಚ್ಚುವರಿಯಾಗಿ ಕೊಡ್ಬೋದು ಮತ್ತು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚದಲ್ಲಿ ಎಷ್ಟನ್ನು ಕಡಿಮೆ ಮಾಡ್ಬೋದು ಅನ್ನುವಂಥ ನಿರ್ಧಾರ ಕೈಗೊಳ್ಳಲಿಕ್ಕೆ ಒಂದು ತಾಂತ್ರಿಕ ಪರಿಣಿತರ ಸಮಿತಿಯನ್ನು ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಆ ಸಮಿತಿ ತುಂಬ ದೀರ್ಘ ಸಮಯವನ್ನು ಇಟ್ಕೋಬಾರ್ದು, ಈಗಾಗಲೇ ರೈತರು 12 ದಿವಸಗಳಿಂದ ಅವರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒತ್ತಡ ಬಂದಂಥ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಕಾರ ಮತ್ತು ಇಂಡಸ್ಟ್ರಿ ಕಾರ್ಯದರ್ಶಿಯವರು ಕೇವಲ 6 ದಿನಗಳ ಒಳಗಾಗಿ ಈ ಸಮಿತಿಯ ವರದಿಯನ್ನು ಕೊಡ್ತೀವಿ. ವರದಿಯನ್ನು ಕೊಟ್ಟ ನಂತರ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಒಂದು ಅಂತಿಮವಾದಂಥ ಸಿಹಿ ಸುದ್ದಿಯನ್ನು ಪ್ರಕಟಣೆ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದಾರೆ. ಇದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಾವು ಕೂಡ ಒಪ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರವನ್ನು 5-6 ದಿನಗಳಲ್ಲಿ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಸಕ್ಕರೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಹೇಳಿದ್ದೀವಿ, ನೀವು 6 ದಿವಸ ಹೇಳ್ತಾ ಇದ್ದೀರಿ, ಈಗಾಗಲೇ ಜಿಲ್ಲೆಯ ಎಲ್ಲ ಜಿಲ್ಲೆಗಳಲ್ಲಿ ರೈತರು ಚಳುವಳಿ ಮಾಡ್ತಾರೆ, ಅವ್ರ ಜೊತೆ ಚರ್ಚೆ ಮಾಡಿ ನಾವು ನಮ್ಮ ಚಳುವಳಿಯ ಮುಂದಿನ ನಿರ್ಧಾರವನ್ನು ಪ್ರಕಟಿಸ್ತೀವಿ. ನಾವು ಸಾಧ್ಯವಾದರೆ ರೈತರಿಗೆ ಒಂದು ಮನವರಿಕೆಯನ್ನು ಮಾಡಿ 20ನೇ ತಾರೀಕು ತನಕ ಈ ಚಳುವಳಿಯನ್ನು ಕೈಬಿಡಬೇಕು, ಸರ್ಕಾರ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಾ ಇರತಕ್ಕಂಥ ಕಾರಣದಿಂದ 20ನೇ ತಾರೀಕಿನೊಳಗೆ ಸರ್ಕಾರ ನಿರ್ಧಾರ ಬರದೇ ಇದ್ದರೆ ಮತ್ತೆ ನಮ್ಮ ಚಳುವಳಿಯನ್ನು ಮುಂದುವರಿಸೋಣ ಅನ್ನುವಂಥ ಒಂದು ಮನವಿಯನ್ನು ಮಾಡಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಸಕ್ಕರೆ ಸಚಿವರಿಗೆ ಹೇಳಿದ್ದೀವಿ. ಅವರು ಕೂಡ 20ನೇ ತಾರೀಕಿನೊಳಗೇ ಒಂದು ಮುಖ್ಯಮಂತ್ರಿಗಳ ಜೊತೆ ನಾವು ನೀವೆಲ್ಲ ಸೇರಿ ಚರ್ಚೆ ಮಾಡಿ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ಮತ್ತು ಒಂದು ಹೊಸ ದಾರಿಯನ್ನು ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಚಿಂತನೆಯನ್ನು ಮಾಡಿದರೆ ಆ್ಯಪ್ ಮಾಡುವಂಥದ್ದು ಕೂಡ ಒಳ್ಳೆಯ ಪ್ರಯೋಗ. ರೈತರಿಗೆ ಮುಂದಿನ ದಿನಗಳಲ್ಲಿ ಏನು ಇಳುವರಿಯಲ್ಲಿ ಮೋಸ, ತೂಕದಲ್ಲಿ ಮೋಸ, ಹಣ ಕೊಡೋದ್ರಲ್ಲಿ ವಿಳಂಬ, ಇವೆಲ್ಲದಕ್ಕೂ ಕಡಿವಾಣ ಹಾಕಲಿಕ್ಕೆ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡು ಸದ್ಯದಲ್ಲಿ ಅದನ್ನು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಒಳ್ಳೆಯ ಪರಿಣಾಮಕಾರಿ ಕೆಲಸಗಳನ್ನ ಮಾಡಲಿಕ್ಕೆ ಇವತ್ತಿನ ಸಭೆ ಭಾಳ ಕಾರಣಕರ್ತರಾಗಿದೆ. ಅದರಿಂದ ನಾವು ಕೂಡ ಕಾದ್ದೋಡ್ತೀವಿ ಸರ್ಕಾರದ ನಿರ್ಧಾರವನ್ನು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಕೂಡ ರಾಜ್ಯದ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷನಾಗಿ ಮತ್ತು ಕಬ್ಬು ನಿಯಂತ್ರಣ ಮಂಡಳಿಯ ಸದಸ್ಯನಾಗಿ ನನ್ನ ಒಂದು ಅಭಿಪ್ರಾಯವನ್ನು ಪ್ರಕಟಿಸ್ತೇನೆ. ರಾಜ್ಯದ ಕಬ್ಬು ಬೆಳೆಗಾರರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ನಮ್ಮ ಕಬ್ಬು ನಿಯಂತ್ರಣ ಮಂಡಳಿಯ ಸದಸ್ಯರು ಮತ್ತು ರೈತ ಹೋರಾಟಗಾರರು ಮತ್ತು ರಾಜ್ಯದಲ್ಲಿ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಒಂದು ಉತ್ತಮ ಸಭೆ ಆಗಿರ್ತಕ್ಕಂಥದ್ದು. ಇದು ಮೊದಲನೇ ಬಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಇವತ್ತು ನಮ್ಮ ಕಬ್ಬು ನಿಯಂತ್ರಣ ಮಂಡಳಿಯವರ ಸಭೆ ಮಾಡಿ ಈ ಕುರುಬೂರು ಶಾಂತಕುಮಾರ್ ಅವರು ಹೇಳಿದ ಹಾಗೆ 10 ದಿವಸದ ಒಳಗಾಗಿ ನಮ್ಮ ಎಲ್ಲ ಕಮಿಟಿಯ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಇವತ್ತಿನ ಲಾಭಾಂಶದಲ್ಲಿ ಇವತ್ತು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತರಿಗೆ ಒಂದು ಹೆಚ್ಚಿನ ದರ ಇವತ್ತು ಕೊಡಬೇಕು ಅನ್ನುವಂಥ ಉದ್ದೇಶ ಸರ್ಕಾರದಲ್ಲಿ ಕೂಡ ಇರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ರೀತಿ ಕಾನೂನು ನಿಯಮವನ್ನು ಪಾಲನೆ ಮಾಡಿ
ಇವತ್ತು ಲಾಭಾಂಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರರಿಗೆ ಕೊಡಬೇಕು ಅನ್ನುವಂಥದ್ದಕ್ಕೆ ಒಂದು ಕಮಿಟಿಯನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಮೊದಲನೇದಾಗಿ ಇವತ್ತಿನ 2020-21 ಇವತ್ತಿನ ಸಂದರ್ಭದಲ್ಲಿ ಇವತ್ತು 19,634.88 ಕೋಟಿ ರೂಪಾಯಿ ಇವತ್ತು ಕಬ್ಬು ಬೆಳೆಗಾರರಿಗೇನು ದುಡ್ಡು ಕೊಡಬೇಕಾಗಿರ್ತಕ್ಕಂಥದ್ರಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಇವತ್ತು 100%-100% ಪೇಮೆಂಟ್ ಮಾಡಿಸಿರ್ತಕ್ಕಂಥ ರಾಜ್ಯ ಅದು ನಮ್ಮ ಕರ್ನಾಟಕ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಇರ್ತಕ್ಕಂಥದ್ದು. ಅಂದರೆ ಹಿಂದಿನ ದಿವಸದಲ್ಲಿ ರೈತರು ದುಡ್ಡು ಕೊಟ್ಟಿಲ್ಲ ಅಂತ ರಸ್ತೆಗೆ ಬರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಅದು ಶಾಶ್ವತವಾಗಿರ್ತಕ್ಕಂಥ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಒಂದು ಹೊಸ ತಂತ್ರಜ್ಞಾನವನ್ನು ಅದನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಅದೇ ರೀತಿ ಒಂದು ಕಾಲ್ ಸೆಂಟರ್ನನ್ನು ಈಗಾಗಲೇ ಓಪನ್ ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಅಂದರೆ ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಪಾರದರ್ಶಕವಾಗಿ ಅವರಿಗೆ ಯಾವುದೇ ಮೋಸ ಆಗದ ರೀತಿಯಲ್ಲಿ ಇಳುವರಿ ಇರ್ಬೋದು, ತೂಕ ಇರ್ಬೋದು, ಅದ್ರ ಜೊತೆಯಾಗಿ ಅವನ ಪೇಮೆಂಟ್ ಕೂಡ ಸರಿಯಾದ ರೀತಿ ಅವನಿಗೆ ಪಾರದರ್ಶಕವಾಗಿ ಮುಟ್ಟಬೇಕನ್ನುವಂಥ ಅನೇಕ ತಂತ್ರಜ್ಞಾನವನ್ನು ನಮ್ಮ ಇಲಾಖೆಯಿಂದ ಅಳವಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಜೊತೆಯಾಗಿ ಇವತ್ತು 72 ಫ್ಯಾಕ್ಟ್ರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ 5 ಫ್ಯಾಕ್ಟ್ರಿಗಳು ಇನ್ನೂ ಕ್ರಷಿಂಗನ್ನು ಪ್ರಾರಂಭ ಮಾಡಿಲ್ಲ. ಆ ಪ್ರಾದೇಶಿಕವಾರ ಆ ಸಮಸ್ಯೆಯನ್ನು ಕೂಡ ನಾನು ಬಗೆಹರಿಸಿ ಅವನು ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು. ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಇವಾಗಲೇ ಕಬ್ಬನ್ನು ನುಡಿಸ್ತಕ್ಕಂಥದ್ದಕ್ಕೆ ಇವತ್ತು ಪ್ರಾರಂಭ ಆಗಿದ್ದವು. ಇವತ್ತು ಎಲ್ಲ ಕಬ್ಬು ಬೆಳೆದಿರ್ತಕ್ಕಂಥ ರೈತರ ಪರವಾಗಿ ಸರ್ಕಾರ ಇದೆ. ಇವತ್ತು 72 ಫ್ಯಾಕ್ಟ್ರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ 5 ಫ್ಯಾಕ್ಟ್ರಿಗಳು ಇನ್ನೂ ಕ್ರಷಿಂಗನ್ನು ಪ್ರಾರಂಭ ಮಾಡಿಲ್ಲ. ಆ ಪ್ರಾದೇಶಿಕವಾರ ಆ ಸಮಸ್ಯೆಯನ್ನು ಕೂಡ ನಾನು ಬಗೆಹರಿಸಿ ಅವನು ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು. ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಇವಾಗಲೇ ಕಬ್ಬನ್ನು ನುಡಿಸ್ತಕ್ಕಂಥದ್ದಕ್ಕೆ ಇವತ್ತು ಪ್ರಾರಂಭ ಆಗಿದ್ದವು. ಇವತ್ತು ಎಲ್ಲ ಕಬ್ಬು ಬೆಳೆದಿರ್ತಕ್ಕಂಥ ರೈತರ ಪರವಾಗಿ ಸರ್ಕಾರ ಇದೆ ಮತ್ತು ಆ ರೀತಿಯ ಕಬ್ಬು ಬೆಳೆಗಾರರ ಪರವಾಗಿ ನಮ್ಮ ಸರ್ಕಾರವನ್ನು ನಿರ್ಣಯವನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಹೊಸ ಅರ್ಜಿಗಳು ಅಂದರೆ ಕಬ್ಬು ಕರ್ನಾಟಕ ರಾಜ್ಯದಲ್ಲಿ ನಶಿಸಿ ಹೋಗ್ತಕ್ಕಂಥದ್ದು, ಕಬ್ಬು ಫ್ಯಾಕ್ಟ್ರಿಯನ್ನು ಇವತ್ತು ಬಂದ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು 44 ಅರ್ಜಿಗಳು ಹೊಸದಾಗಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ನ ಹಾಕಿದ್ದಾರೆ. ಕೆಲವೊಂದು ನಾವು ಕೂಡ ನಮ್ಮ ನಿಯಮಾನುಸಾರವಾಗಿ ಸರ್ವೆ ಆಫ್ ಇಂಡಿಯಾಕ್ಕೆ ಅದನ್ನು ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಅದೇ ರೀತಿ FRPಯಲ್ಲಿ ಕೂಡ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು 10 ದಿವಸಗಳ ನಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ವರದಿಯನ್ನು ಅವ್ರಿಗೆ ಕೊಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಂದ ಇವತ್ತು ರಾಜ್ಯದ ರೈತರಿಗೆ ಪರಿಹಾರ ಸಿಗ್ತೈತೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಯಾವತ್ತೂ ಕೂಡ ಆಗಿಲ್ಲ. ಆದರೆ ಇವತ್ತು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಇವತ್ತು ರೈತರಿಗೆ ಅದು ಸಿಗಬೇಕನ್ನುವಂಥ ವಿಚಾರವನ್ನು ಹೇಳಿದ್ದೇವೆ. ಮತ್ತು ಎಲ್ಲ ನಮ್ಮ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಕೂಡ ಸರ್ಕಾರದ ನೀತಿ ನಿಯಮವನ್ನು ತಾವು ಪಾಲನೆ ಮಾಡಿದ್ರೆ ಹೋದರೆ ನಮ್ಮ ಕಾನೂನಿನ ಮೂಲಕ ನಿಮಗೆ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವು. ಅಂದ್ಕಡೆ ಫ್ಯಾಕ್ಟ್ರಿಯವರು ಕೂಡ ನೀತಿ ನಿಯಮವನ್ನು ಪಾಲನೆ ಮಾಡಬೇಕು. ಇವತ್ತು ಅದೇ ರೀತಿ ಇನ್ನೂ ಹೆಚ್ಚಿನ ಫ್ಯಾಕ್ಟ್ರಿಯನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದರೆ ಸರ್ಕಾರ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇನೆ. ಅದರ ಜೊತೆಯಾಗಿ ನಮ್ಮ ರೈತರು ಕೂಡ ಇವತ್ತು ಕಬ್ಬು ಬೆಳೆಗಾರರು ಉಳಿಬೇಕನ್ನುವಂಥ ಉದ್ದೇಶದಿಂದ ಇವತ್ತು ರೈತರು ಉಳದೆ ಕಬ್ಬಿನ ಫ್ಯಾಕ್ಟ್ರಿಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕಬ್ಬಿನ ಕಾರ್ಖಾನೆ ಮಾಲೀಕರನ್ನ ಮತ್ತು ರೈತರನ್ನ ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಉತ್ತಮ ಸಭೆ ಆಗಿರ್ತಕ್ಕಂಥದ್ದು. ನಮ್ಮ ಕುರುಬೂರು ಶಾಂತಕುಮಾರ್ ಅವರಿರ್ಬೋದು, ನಮ್ಮ ಸಿದ್ದು ಮುಲ್ಗಿಯರಿರ್ಬೋದು, ನಮ್ಮ ಅನೇಕ ಮುಖಂಡರು ಕೂಡ ತಮ್ಮ ಅನುಭವವನ್ನು ಸರ್ಕಾರಕ್ಕೆ ಕೆಲವು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇದೊಂದು ಸಕ್ಕರೆ ಇಲಾಖೆ ಮುಂದಿನ ದಿನಮಾನದಲ್ಲಿ ಒಂದು ಮಾದರಿಯಾಗಿ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಇವತ್ತು ಪಾರದರ್ಶಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಅಳವಡಿಸಿ ಇವತ್ತು ರೈತರ ಪರವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಏನೇನು ಅವ್ರಿಗೆ ಸವಲತ್ತುಗಳು ಸಿಗ್ತವೆ, ಯಾವ್ಯಾವ ಯೋಜನೆಗಳಲ್ಲಿ ಅವರಿಗೆ ಅನುಕೂಲ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಂದು ಪ್ರಯತ್ನವನ್ನು ಮಾಡ್ತೇವೆ.